ನಾವು ನಮ್ಮ ರಾಜ್ಯದ ಎರಡನೇ ಪಿಯುಸಿ ಪರೀಕ್ಷೆಗಳನ್ನ ನಾವು ಮುಂದೂಡುವ ನಿರ್ಧಾರಕ್ಕೆ ನೋಡ್ತೀವಿ. ಇನ್ನು 24ನೇ ತಾರೀಕು ಮೇ ಪ್ರಾರಂಭ ಆಗಬೇಕಾಯಿತು, ಅದನ್ನು ಮುಂದೂಡ್ತಾ ಇದ್ದೀವಿ. ಪರೀಕ್ಷೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಸಾಕಷ್ಟು ಮುಂಚೆ ಹೊಸ ಒಂದು ಟೈಮ್ ಟೇಬಲ್ನೊಂದಿಗೆ ಮಕ್ಕಳಿಗೆ ನಾವು ತಿಳಿಸ್ತೀವಿ. ಇವತ್ತು ಬೇರೆ ಬೇರೆ ರಾಜ್ಯಗಳು ಕೂಡ ಈ ಪಿಯುಸಿ ಪರೀಕ್ಷೆಗಳನ್ನ ಅವರು ಮುಂದೂಡಿದ್ದಾರೆ. ಮಧ್ಯಪ್ರದೇಶ, ಜಾರ್ಖಂಡ್, ಮಹಾರಾಷ್ಟ್ರ, ತಮಿಳುನಾಡು, ಹಿಮಾಚಲ ಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ, ಪಂಜಾಬ್, ತೆಲಂಗಾಣ ಎಲ್ಲ ಕಡೆಯೂ ಕೂಡ ಈ ದ್ವಿತೀಯ ಪಿಯುಸಿ ಪರೀಕ್ಷೆಗಳನ್ನ ಅವರು ಮುಂದೂಡಿದ್ದಾರೆ. ಸೊ ಎಲ್ಲ ಅಂಶಗಳನ್ನ ನಾವು ಮನಗೊಂಡು ದ್ವಿತೀಯ ಪಿಯುಸಿ ಪರೀಕ್ಷೆಗಳನ್ನ ಸದ್ಯಕ್ಕೆ ಮುಂದೂಡುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಪಿಯು ಮಂಡಳಿ ಕೈಗೊಂಡಿದೆ. ನಾನಾಗಲೇ ಹೇಳಿದಂಗೆ ಕನಿಷ್ಠ 15-20 ದಿವಸ ಮುಂಚೆ ನಾವು ಹೊಸ ಟೈಮ್ ಟೇಬಲ್ ಒಂದಿಗೆ ನಮಗೆಲ್ಲ ಕೂಡ ಮಾಹಿತಿ ಕೊಡ್ತೀವಿ. ಆದರೆ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ, ಯಾವುದು ಕೂಡ ವಿಚಲಿತರಾಗ್ತೀವಿ. ಈ ಕೋವಿಡ್ ಇಡೀ ರಾಷ್ಟ್ರವನ್ನು, ಎಲ್ಲ ರಾಜ್ಯಗಳನ್ನ, ಎಲ್ಲ ಊರುಗಳನ್ನ ಬಾಧಿಸಿದ ಹಿನ್ನೆಲೆಯಲ್ಲಿ ನಾವು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ, ಯೋಗಕ್ಷೇಮದ ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಸೊ ತಾವೆಲ್ಲರೂ ಕೂಡ ವಿಚಲಿತರಾಗದೆ ತಮ್ಮೆಲ್ಲ ಕನಸುಗಳಿದೆ, ನಾನು ನೀಟ್ ಹೋಗಬೇಕು, JEE ಹೋಗಬೇಕು, CET ಹೋಗಬೇಕು, ಇಲ್ಲ ನಾನು ಕಾಮರ್ಸ್ ತೊಗೊಂಡು BCOM ಮಾಡಿ MCOM ಚಾರ್ಟರ್ಡ್ ಅಕೌಂಟೆಂಟ್, ಆರ್ಟ್ಸ್ ತೊಗೊಂಡು IAS, ಏನೇನೋ ಒಂದಷ್ಟು ಕನಸುಗಳಿದೆ. ಆ ಕನಸುಗಳನ್ನ ಮುಟ್ಟೋ ದೃಷ್ಟಿಯಿಂದ ಯಾರು ಕೂಡ ಈ ಮುಂದೂಡಿಕೆಯಿಂದ ವಿಚಲಿತರಾಗದೆ ತಮ್ಮ ತಮ್ಮ ಅಧ್ಯಯನದಲ್ಲಿ ತೊಡಗಿ ನಾವು ದೂರದರ್ಶನ ಮೂಲಕ ನಾವೇನು ಯೂಟ್ಯೂಬಲ್ಲಿ ಎಲ್ಲ ಉಪನ್ಯಾಸಗಳನ್ನ ಸಿದ್ಧ ಮಾಡಿದ್ದೀವಿ, ಆ ಉಪನ್ಯಾಸಗಳು ಕೂಡ ದೂರದರ್ಶನ ಚಾನೆಲ್ ಮೂಲಕ ನಾವು ತಮಗೆಲ್ಲರಿಗೂ ಕೂಡ ಆ ಪಾಠಗಳನ್ನ ತಿಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಮತ್ತೆ ಫಸ್ಟ್ ಪಿ ಯು ಸಿ ಮಕ್ಕಳಿಗೆ ಈ ಬಾರಿ ಒಂದು ಮತ್ತೊಂದು ತೀರ್ಮಾನ ಮಾಡಿದ್ದೀವಿ. ಎಲ್ಲ ಮಕ್ಕಳನ್ನು ಕೂಡ ದ್ವಿತೀಯ PUCಗೆ ನಾವು ತೇರ್ಗಡೆ ಮಾಡಬೇಕು. ಹೊಸ ವರ್ಷದ ಪ್ರಾರಂಭದಲ್ಲಿ ನಾವು ಒಂದು ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿ ಆ ಮಕ್ಕಳಿಗೆ ಒಂದು ತಯಾರಿ ಕೊಡಬೇಕು ಅಂತ ನಾನು ಕೂಡ ತೀರ್ಮಾನ ಮಾಡಿದ್ದೀವಿ. ಮತ್ತೆ ನಾನು ಎಲ್ಲ ನಮ್ಮ ನಾಡಿನ ಎಲ್ಲ ಕಾಲೇಜಿನ ಉಪನ್ಯಾಸಕರಲ್ಲಿ ಒಂದು ಮನವಿ ಮಾಡ್ಕೊಡ್ತೀನಿ, ವರ್ಕ್ ಫ್ರಮ್ ಹೋಮ್ ಒಂದು ಕಾರ್ಯವನ್ನು ನಾವು ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳೊಂದಿಗೆ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ಅವರಲ್ಲಿ ಅವ್ರಿಗೇನಾದ್ರು ಬಂದರೆ ಸಂಶಯ ಪ್ರಶ್ನೆ ಉತ್ತರ ಕೊಡೋದು, ಮಾರ್ಗದರ್ಶನ ಮಾಡಿ, ಆತ್ಮಸ್ಥೈರ್ಯ ತುಂಬುವ ಒಂದು ಕಾರ್ಯನ ಮಾಡಿ, ಮತ್ತೆ ಏನೇನು ಪಾಠಗಳಿದೆ ಅದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ, ಯಾಕಂದ್ರೆ ತಾವೇ ಇವತ್ತು ಮಾರ್ಗದರ್ಶಕ, ಅವರ ಕನಸನ್ನ ನನಸು ಮಾಡೋದಕ್ಕೆ ತಾವೇ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಈ ಎಲ್ಲ ಕಾರ್ಯಗಳನ್ನ ತಾವು ಮಾಡಬೇಕು. ಮತ್ತೆ ಆಡಳಿತಾತ್ಮಕ ಒಂದು ಕಾರ್ಯಗಳಿಗೆ ತಾವು ಸದಾ ಲಭ್ಯ ಇರಬೇಕು ಅಂತ ಹೇಳ್ತಾ ನಾನು ಎಲ್ಲರಿಗೂ ಕೂಡ ಶುಭವನ್ನು ಕೊಡ್ತೀನಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಿ ತಮ್ಮ ಮುಂದಿನ ದಿನಾಂಕದಲ್ಲಿ ಅವತ್ತು ಪರೀಕ್ಷೆ ದಿನಾಂಕ ಘೋಷಿಸ್ತೀವಿ, ಅದಕ್ಕೆ ತಯಾರಾಗಿ ಅಂತ ಹೇಳಿ ನಾನು ನನ್ನ ಮಾತನ್ನು ತಿಳಿಸ್ತೇನೆ. ಶುಭವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವ